ಬಿಟ್ಟಿರಿ ಫಸ್ಟ್ ಪೆಟಲ್ಸ್ಗಳೆಲ್ಲವನ್ನು ರಿಮೂವ್ ಮಾಡ್ತೀರಿ. ಪೆಟಲ್ಸ್ ರಿಮೂವ್ ಮಾಡಿದ ಮೇಲೆ ಸೊ ಈ ರೀತಿಯ ಸ್ಟಿಕ್ ಉಳಿದಿರ್ತದಲ್ಲ ಇದನ್ನು ತಗೊಂಡು ಜಸ್ಟ್ ಒಂದು 25% ಅಷ್ಟು ಚೂಸ್ತೀರಿ. ಅಂದ್ರೆ ಬಸ್ಟ್ ಇದ್ರೊಳಗೆ ಏನಿರ್ತದ ಅಂತಂದ್ರೆ ನಮ್ದು ಸ್ಟಿಗ್ಮಾ ಪಾರ್ಟ್ ಇರ್ತೈತಿ. ಇಷ್ಟು ತೆಗೆದ ಮೇಲೆ ಇದ್ರ ಒಳಗಡೆ ಏನಿರುತ್ತೆ ಅಂತಂದ್ರೆ ಸ್ಟಿಗ್ಮಾ ಪಾರ್ಟ್. ಸ್ಟಿಗ್ಮಾ ಪಾರ್ಟ್ ಯಾವ ತಿಳಿದಿರ್ತೀರಿ? ಎಸ್, ಸೊ ದಿಸ್ ಈಸ್ ದಿ ಸ್ಟಿಗ್ಮಾ ಪಾರ್ಟ್. ಕಾಣಿಸ್ತೈತೆ ಇದೇನು? ಇದೇನು ಗೊತ್ತಾ? ಸ್ಟಿಗ್ಮಾ ಪಾರ್ಟ್. ಈ ಸ್ಟಿಗ್ಮಾ ಪಾರ್ಟ್ ಏನ್ ಮಾಡ್ತೀರಿ, ಗ್ಲಾಸ್ ಸ್ಲೈಡ್ ಮೇಲೆ ಇಟ್ಟು ಜಸ್ಟ್ ಒಂದ್ ಸ್ವಲ್ಪ ಬ್ಲೇಡ್ ತಗೊಂಡು ಇದನ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಈ ಪಾರ್ಟ್ ಅನ್ನ ಏನ್ ಮಾಡ್ತೀರಿ, ರಿಮೂವ್ ಮಾಡಬೇಕು. ಈ ಪಾರ್ಟ್ ಅಷ್ಟನ್ನ ನಾವು ಉಳಿಸ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಅಷ್ಟೇನು ಹಾಕಿದ್ರೆ ಹಿಡ್ಕೊಂಡು ಫಸ್ಟ್ ಕ್ಲಾಸ್ ಬರ್ಬೇಕು ನೋಡಿ. ಡ್ರಾಪ್ ಬೀಳ್ತೈತೆ, 2-3 ಡ್ರಾಪ್ಸ್ ಏನ್ ಮಾಡ್ತೀರಿ ಹೇಳ್ರಿ, ಇದನ್ನ ಹಾಕ್ತೀರಿ. ಏನು ಕಾಟನ್ ಬ್ಲೂಸ್, ಕಾಟನ್ ಬ್ಲೂಸ್ ಏನು ತಗೊಂಡು ಈ ಫೋರ್ಸೆಪ್ಲಿಂದ ಏನ್ ಮಾಡ್ತೀರಿ, ಈ ಕ್ಲಾಸ್ ಲೈನ್ ಹಿಡಿಬೇಕು. ಹಿಡಿದು ಇದ್ರ ಮೇಲೆ ಜೆಂಟ್ಲಿ ಹಿಟ್ಟು, ಓಕೆ, ಇದ್ರ ಮೇಲೆ ಒಂದ್ ಸ್ವಲ್ಪ ಹಿಡಿತೀರಿ, ದೆನ್ ನೆಕ್ಸ್ಟ್ ತೆಗಿತೀರಿ. ನೆಕ್ಸ್ಟ್ ಇದ್ರ ಮೇಲೆ ಹಿಡಿತೀರಿ, ತೆಗಿತೀರಿ. ಯಾಕಂದ್ರೆ ಟಿಶ್ಯೂಸ್ ಸಾಫ್ಟ್ ಆಗುತ್ತಾ, ಸ್ಟೇನ್ ಒಳಗಡೆಗೆ ಎಂಟ್ರಿ ಕೊಡ್ತೀವಿ. ಓಕೆ, ಇಲ್ಲೇ ಮಾಡ್ತೀರಿ, ಒಂದ್ ಸ್ವಲ್ಪ ಹಿಡಿತೀರಿ, ನೆಕ್ಸ್ಟ್ ರಿಮೂವ್ ಮಾಡ್ತೀರಿ. ಒಂದ್ ಸ್ವಲ್ಪ ಹಿಡಿತೀರಿ, ನೆಕ್ಸ್ಟ್ ರಿಮೂವ್ ಮಾಡ್ತೀರಿ ಕಂಪ್ಲೀಟ್ಲಿ. ಅದು ಏನಾದ್ರೂ ಡ್ರೈ ಆಯ್ತಂತಂದ್ರೆ ಅಗೇನ್ ಯು ಹ್ಯಾವ್ ಟು ಆಡ್ ದಿ ಸ್ಟೇನ್. ಅದು ಕಂಪ್ಲೀಟ್ಲಿ ಡ್ರೈ ಆಗತ್ತೆ ಅಂತಂದ್ರೆ ಏನ್ ಮಾಡ್ತೀರಿ, ಇನ್ನೂ ಸ್ವಲ್ಪ ಸ್ಟ್ರೈನ್ ಆಗ್ಬೇಕು. ಓಕೆ, ಎಸ್, ಈಗ ಇದು ಏನಾಯ್ತು ಹೇಳ್ರಿ, ಸಾಫ್ಟ್ ಆಯ್ತು. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಕೂಲ್ ಆಗಕ್ ಬಿಡ್ಬೇಕು. ಅದು ಕೂಲ್ ಆಗಲಿ, ಕೂಲ್ ಆದ ನಂತರ ಏನ್ ಮಾಡ್ಬೇಕಂತಂದ್ರೆ ಅದ್ರ ಮೇಲೆ ಸ್ಲೋಲಿ ಏನಾಗುತ್ತೆ, ಕರೆಕ್ಟ್ ಹಿಡಿಯ ಕರೆಕ್ಟ್ ಹಿಡಿಯುತ್ತೆ. ನೆಕ್ಸ್ಟ್ ಇದು ಸ್ಲೈಡ್ ಇಡೋದು ಬಹಳ ಇಂಪಾರ್ಟೆಂಟ್, ಇದನ್ನ ಹಿಡಿ, ಫೋಕಸ್ ಮಾಡಿ. ಇದೇನ ಸ್ಲೈಡ್ ಇರುತ್ತಲ್ಲ ಕವರ್ ಸ್ಲಿಪ್ ಅನ್ನ, ಇದ್ರ ಮೇಲೆ ಸ್ಲ್ಯಾಂಟ್ ಆಗಿ ಇಡಬೇಕು. ಇಟ್ಟ ನಂತರ ನೆಕ್ಸ್ಟ್ ಏನ್ ಮಾಡ್ತೀರಿ, ಇದನ್ನ ಸ್ಲೋಲಿ ಇದ್ರ ಮೇಲೆ ಇಷ್ಟು ಪ್ಲೇಸ್ ಮಾಡ್ಬೇಕು. ಪ್ಲೇಸ್ ಮಾಡಿದ ಮೇಲೆ ಸೊ ಈ ರೀತಿಯಾಗಿರುವಂತ ಒಂದು ಈ ರೀತಿಯಾಗಿರುವಂತ ಫಿಲ್ಟರ್ ಪೇಪರ್ನ ಈ ರೀತಿ ಫೋಲ್ಡ್ ಮಾಡ್ತಾರೆ. ಫೋಲ್ಡ್ ಮಾಡಿದ ಮೇಲೆ ಇದ್ರ ಮೇಲೆ ಇಡ, ಇದ್ರ ಮೇಲೆ ಇಟ್ಟು ಜೆಂಟ್ಲಿ ಪ್ರೆಸ್ ಸ್ಲೋಲಿ. ಭಾಳ ಒತ್ತಂಗಿಲ್ಲ, ಮತ್ತೆ ಇದ್ರ ಮೇಲೆ ಹತ್ತಿ ಮ್ಯಾಲ ಕೊನೆ ಒತ್ತಂದ ಅರ್ಥ ಇಡ್ರಿ ಅಂತ ಹೇಳಿ. ಇಷ್ಟ ಏನ್ ಮಾಡ್ಬೇಕಂತಂದ್ರೆ ಮೈಕ್ರೋಸ್ಕೋಪ್ನ ನೋಡ್ಬೇಕು. ಆಕ್ಚುಲಿ ಇವೆಲ್ಲ ಸ್ಟೇನ್ ಹೊರಗಡೆ ಹೋಗ್ಬೇಕು. ನಮ್ಗೆ ಹೆಂಗ್ ಕಾಣ್ಬೇಕಂತಂದ್ರೆ ಫುಲ್ ಕ್ಲಿಯರ್ ಆಗಿ, ಫುಲ್ ಕ್ಲಿಯರ್ ಕಾಣಿಸ್ಬೇಕು. ನೀವು ಬೈ ಚಾನ್ಸ್ ಏನಾದ್ರೂ ಟಿಶ್ಯೂ ಪೇಪರ್ ಇತ್ತಂತಂದ್ರೆ ಎಲ್ಲ ಸ್ಟೇನ್ ಏನಾಗಿರ್ತೈತಿ ಹೇಳ್ರಿ, ಡ್ರೇನ್ ಆಗಿಬಿಟ್ಟಿರ್ತೈತಿ. ಇಲ್ಲ ರೀತಿ ನಾವು ಪೇಪರ್ಸ್ ಅನ್ನ ಇಟ್ಟು ಸ್ಟೇನ್ಗಳನ್ನ ಏನ್ ಮಾಡ್ತಾ ಇರ್ಬೇಕು ಹೇಳ್ರಿ, ರಿಮೂವ್ ಮಾಡ್ತಾ ಇರ್ಬೇಕು. ಗೊತ್ತಿಲ್ಲ ಈ ಸ್ಟೇನ ಇಲ್ಲ ಆಕ್ಚುಲಿ, ಇದು ಏನಾಗ್ಬೇಕು ಗೊತ್ತಾ, ಈ ಮಿಡಲಿಗೆ ಬರ್ಬೇಕು. ಓಕೆ, ಇದೊಂದು ಸ್ವಲ್ಪ ಸೈಡಿಗೆ ಬಂದ್ಬಿಟ್ಟಿದೆ. ಸೊ ಇದು ನಮ್ದು ಪೋಲನ್ ಟ್ಯೂಬ್ ಗ್ರೋತ್ ಅಂತ ಸ್ಟಿಗ್ಮಾ ಮುಗಿತು. ಇದನ್ನ ಮೈಕ್ರೋಸ್ಕೋಪ್ನಾಗ ನೋಡಿದಾಗ ಪೋಲನ್ ಟ್ಯೂಬ್ ಗ್ರೋತ್ ಆನ್ ಸ್ಟಿಗ್ಮಾ, ಇದರಲ್ಲಿ ಯಾವ ರೀತಿ ಕಾಣಿಸುತ್ತೆ ನೋಡಿ ಮೈಕ್ರೋಸ್ಕೋಪ್ನಾಗ. ಸೊ ಹಿಯರ್ ಯು ವಿಲ್ ಗೆಟ್ ದ ಸ್ಟ್ರಕ್ಚರ್ ಲೈಕ್ ದಿಸ್. ದಿಸ್ ಇಸ್ ಎನ್ ಯೆಲ್ಲೋಯಿಶ್ ಇನ್ ಕಲರ್, ಯೆಲ್ಲೋ ಕಲರ್. ಆನ್ ದಿಸ್ ಯು ವಿಲ್ ಫೈಂಡ್ ದಿ ಪೋಲನ್ ಗ್ರೇನ್ಸ್ ಲೈಕ್ ದಿಸ್. ಈ ರೀತಿ ಸರೌಂಡಿಂಗ್ ಏನಾಗಿರ್ತದೆ ಗೊತ್ತಾ, ಪೋಲನ್ ಗ್ರೇನ್ಸ್ ಫಾರ್ಮೇಷನ್ ಆಗಿರ್ತದೆ. ಓಕೆ, ಇವನ್ನ ನಾವು ಏನಂತ ಕರಿತೀವಿ, ಪೋಲನ್ ಗ್ರೇನ್. ಇದನ್ ಯೆಲ್ಲೋ ಕಲರ್ ಇತ್ತಲ್ಲ, ಇದು ಏನಪ್ಪಾ ಅಂತಂದ್ರೆ ಸ್ಟಿಗ್ಮಾ. ಇದು ಕೆಳಗಡೆಗೆ ಬ್ಲೂ ಕಲರ್ ಕಾಣಿಸ್ತಿರ್ತದೆ, ಇದೇನಂತಂದ್ರೆ ಸ್ಟೈಲ್. ಸೊ ಇಲ್ಲಿ ಒಂದಿಷ್ಟು ಪೋಲನ್ ಗ್ರೇನ್ಸ್ ಈ ರೀತಿಯಾಗಿ ಜರ್ಮಿನೇಟ್ ಆಗಿರ್ತದೆ. ಓಕೆ, ಆದರೂ ಆಗಿರ್ತದೆ ಇಲ್ಲಂತಂದ್ರೆ ಇಲ್ಲ ಈ ರೀತಿ. ಸೊ ಇದೇನಂತಂದ್ರೆ ಜರ್ಮಿನೇಟೆಡ್ ಪೋಲನ್ ಗ್ರೇನ್ಸ್. ಇದೇನು ಗೊತ್ತಾ, ಪೋಲನ್ ಪೋಲನ್ ಟ್ಯೂಬ್, ಗೊತ್ತಾಯ್ತು. ಸೊ ಇದಿಷ್ಟ ತೆಗೆದು ನಾವು ಏನ್ ಮಾಡ್ಬೇಕು ಗೊತ್ತಾ, ಎಕ್ಸಾಮ್ ಅಲ್ಲಿ ಬರೀ ಡೈಗ್ರಾಮ್, ಓನ್ಲಿ ಡೈಗ್ರಾಮ್. ಡೈಗ್ರಾಮ್ ಅಷ್ಟ ತೆಗಿಬೇಕು, ಕರೆಕ್ಟ್ ಆಗಿ ಲೇಬಲ್ ಮಾಡ್ಬೇಕು. ನಾಲ್ಕು ಲೇಬಲ್ ಪ್ಲಸ್ ಡೈಗ್ರಾಮ್ ಇತ್ತಂದ್ರೆ ನಿಮ್ಗೆ 5 ಮಾರ್ಕ್ಸ್ ಕೊಡ್ತಾರೆ ಎಕ್ಸಾಮ್. ಇದು ಪೋಲನ್ ಟ್ಯೂಬ್ ಗ್ರೋತ್ ಸ್ಟಿಗ್ಮಾ. ನಾನು ನಿಮ್ಗೆ ಮೈಕ್ರೋಸ್ಕೋಪ್ನ ತೋರಿಸಿ ಯಾವ ರೀತಿ ಕಾಣಿಸ್ತಾ ಅಂತ ಹೇಳಿ.